ನಿಮ್ಮ ಹೆಸರು ಹೇಳ್ಬಿಟ್ಟು. ನನ್ನ ಹೆಸರು ನರಸಗೌಡ ಅಂದ್ಬಿಟ್ಟು ನೆಲಮಂಗಲದಿಂದ ಇಲ್ಲಿ ಬಂದಿದ್ದೀನಿ. ಈ ಥಿಯೇಟ್ರ್ ಒಳಗೆ ಯಾವುದೇ ಕಾರಣಕ್ಕೂ ಸೌಂಡ್ ಇಲ್ಲ. ನಮ್ಮ ಬಾಸ್ ಅವ್ರಿಗೂ ನಮ್ಮ ಬಾಸ್ಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಇಷ್ಟೊಂದು ಕಟೌಟ್ ರಾಕ್ ಅವರ ಅಭಿಮಾನಿಗಳು ನಾನು ಒಪ್ಕೊಂತೀನಿ. ಥಿಯೇಟ್ರ್ ಏನು ಅಷ್ಟೊಂದು ಓಪನ್ ಇಲ್ಲ ನೋಡ್ರಿ. ಏನು ಅನಿಸುತ್ತೆ ಇದೆಲ್ಲ ನೋಡಿದ್ರೆ? ನಮ್ಗೆ ಹಬ್ಬ ಅನಿಸುತ್ತೆ ಇದು. ದೀಪಾವಳಿ ಇವತ್ತೇ, ದಸರಾ ಇವತ್ತೇ. ಇದಿಲ್ಲ ಇದೆಲ್ಲ ನೋಡಿದ್ರೆ ಅಪ್ಪ ಎಲ್ಲಿ ಹುಟ್ಟು ಬರ್ತಾನೆ? ಇವ ನಾನು ಯಾವತ್ತಾನ ಹುಟ್ಟು ಬಂದರೆ ಯಾವತ್ತಾನ ಏನು ಅನ್ಬೋದು ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಹೆಂಗಪ್ಪ ನೋಡ್ತಾನೆ ಇದೀವಲ್ಲ ಡೈಲಿ ಭಗವಂತ. ಅಪ್ಪು ಸರ್ ಅಂತ ಅಲ್ಲ, ಅವ್ರ ಅಪ್ಪನಿಂದನೂ ನಮ್ಗೆ ಅಭಿಮಾನ. ನಾವು ಯಾಕೆ ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆ ಗುಣ. ಗೊಂಬೆ ಏಳುತೈತಿ ಮತ್ತೆ ಏಳುತೈತಿ, ನೀನೇ ರಾಜಕುಮಾರ. ಇದಕ್ಕೆ ನಾನು ಎಣ್ಣೆಳ್ಳಿ ಬರೆದ. ಈ ಟೈಟ್ರ ಖಂಡಿತವನ್ನು ಇಲ್ಲ ಸರ್. ನಾವು ನಮ್ಮ ಯಜಮಾನ್ರು ಸತ್ತಮೇಲೆ, ಯಜಮಾನ್ರು ಹೋದ್ಮೇಲೆ ನಾವು ಯಾವ ಪಿಕ್ಚರ್ ನೋಡಿಲ್ಲ. ಈ ಪಿಕ್ಚರ್ ನೋಡ್ತಾ ಇದ್ದೀವಿ. ಅಪೇಕ್ಷಾ ಪಟ್ಟಿ ನಾವರಂಗ್ ಥಿಯೇಟ್ರಿಗೆ ಅಂತ ಬಂದು, ನಾವರಂಗ್ ವೀರೇಶ್ ಶೆಟ್ರಿಗೆ ಬಂದು, ವೀರೇಶ್ ಶೆಟ್ರಿಗೆ ಅಂತ ಬಂದು ಏನು ಏನು ಅಂತ ಒಪ್ಪಿಲ್ಲ. ಇದು ಬಿಟ್ಟರೆ ನಾವು ಯಾವುದೇ ಪಿಕ್ಚರ್ ನಾವು ನೋಡಲ್ಲ, ಯಾವುದೇ ಕಣಕ್ಕೂ ನಾವು ನೋಡಲ್ಲ. ನಮ್ಮ ಯಜಮಾನ್ರ ಬಾಸ್, ನಮ್ಮ ಯಜಮಾನ್ರ ಪಿಕ್ಚರ್ ಬಿಟ್ಟಮೇಲೆ ಯಾವುದೇ ಪಿಕ್ಚರ್ ನಾವು ನೋಡಲ್ಲ. ಒಂದು ನಿಮಿಷ, ಥಿಯೇಟ್ರ್ ಕಡೆ ಇದಾದ್ಮೇಲೆ ಥಿಯೇಟ್ರ್ ಕಡೆ ಬರೋಕ್ಕೆ ಬೇಜಾರಾಯ್ತದೆ ನಮಗೆ. ಜೇಮ್ಸ್ ಆದಮೇಲೆ ಏನು ಹೇಳ್ರಿ ಬೇಜಾರು ಇನ್ನೊಂದೇನಿಲ್ಲ. ಥಿಯೇಟ್ರ್ ಕಡೆ ಬರೋಕ್ಕೆ ಇವ್ರನ್ನ ಸಿನಿಮಾ ನೋಡ್ರೆ ಅದೇ ಒಂದು ನಮ್ಮ ಕಣ್ಣಿಗೆ ಏನೇಳಿ ಒಂದು ಖುಷಿ, ಹಬ್ಬ ಏನೇಳ್ರಿ. ಇವತ್ತು ಹೋಳಿ ಇರ್ಬೋದು, ಆದರೆ ಇವತ್ತೇ ನಮಗೆ ದೀಪಾವಳಿ, ಯುಗಾದಿ ಎಲ್ಲ ಇವತ್ತೇ. ನೆನ್ನೆನೇ ನಮಗೆ ಎಲ್ಲ ಫ್ಯಾನ್ಸ್ ಎಲ್ಲ ಬಂದಿದ್ದಾರೆ ನೋಡಿರಿ. ಅವ್ರ ಅಭಿಮಾನ ಪ್ರೀತಿ ವಿಶ್ವದ ಮುಂದೆ ಯಾವುದಿಲ್ಲ ಸರ್. ಖಂಡಿತ ಒಂದು ವರ್ಷ ಎಲ್ಲ ಇದು, 2 ವರ್ಷ ಓಡಿದ್ರು ಕಮ್ಮಿ, 5 ವರ್ಷ ಓಡಬೇಕಿದು. ಅಪ್ಪ ಅವರು ಎಲ್ಲೂ ಇಲ್ಲ, ಇಲ್ಲೇ ಇಲ್ಲ, ನಮ್ಮನ್ನ ನೋಡ್ತಾ ಇದ್ದಾರೆ ಇಲ್ಲೇ ಹತ್ರದಲ್ಲಿ. ಖಂಡಿತವಾಗ್ಲೂ ಈ ಸಿನಿಮಾ ಬ್ಲಾಕ್ ಬಸ್ಟರ್. ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟಕ್ಕಾಗಲ್ಲ. ಒನ್ ಆ್ಯಂಡ್ ಓನ್ಲಿ ಅಪ್ಪು, ದೊಡ್ಡ ಮನೆ ಅಪ್ಪು ಅವರು, ಅವ್ರ ಮುಂದೆ ಯಾರು ಇಲ್ಲ, ಹುಟ್ಟಕ್ಕಾಗಲ್ಲ. ಇನ್ ಇಟ್ಕೊಂಡೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡವರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು. ಕೊನೆವರೆಗೂ ಅವರೇ ಆರಾಧ್ಯ ದೈವ, ಅಭಿಮಾನಿಗಳಿಗೆ ಕೊನೆವರೆಗೂ ಪೂಜಿಸಿ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅವರೆಲ್ಲೂ ಹೋಗಿಲ್ಲ ಸರ್, ಖಂಡಿತವಾಗ್ಲು. ಮತ್ತೆ ನಿಮಗೂ ಧನ್ಯವಾದಗಳು, ಇಷ್ಟೆಲ್ಲ ಇದು ಮಾಡ್ತಾ ಇರಾ. ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಸರ್, ಫಸ್ಟ್ ನಿಮಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ. ಮತ್ತು ಇನ್ನೊಂದು, ಕನ್ನಡಿಗರ ಕರ್ತವ್ಯ ಇದು ಸಿನಿಮಾ ನೋಡೋದು, ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಇದು. ಖಂಡಿತವಾಗ್ಲು ಒಂದು ನನ್ನ ಮನಸ್ಸಲ್ಲಿ ಇರೋದೇನು ಸರ್, ಡಿಸೈಡ್ ಮಾಡ್ಬಿಟ್ಟವ್ರಾಗಲೇ ಕನ್ನಡದವರು. 1 ವರ್ಷ ಅಲ್ಲ, 2 ವರ್ಷ ಹೊಡೆದ್ರೂ ಕಮ್ಮಿನೇ ಇದು. ಅಪ್ಪವ್ರು ಕೊನೆ ಸಿನಿಮಾ ನಮಗೆಲ್ಲೂ ಅನಿಸೋದಿಲ್ಲ, ಎಲ್ಲೂ ಹೋಗಿಲ್ಲ. ಅಭಿಮಾನಿಗಳು ನಾವು ಅವ್ರು ಕಾಣ್ತಾ ಇದ್ದೀವಿ, ಇದ್ದೇ ಇರ್ತಾರೆ. ಖಂಡಿತವಾಗ್ಲು ಸರ್, ಅಪ್ಪವ್ರು ಎಲ್ಲೂ ಹೋಗಿಲ್ಲ, ಅಪ್ಪವ್ರು ಇದ್ದೇ ಇರ್ತಾರೆ. March 17th ಬಂದರೆ ಖಂಡಿತವಾಗ್ಲು ಅವ್ರ ಸಿನಿಮಾಗಳು ರಿಪೀಟ್ ಆಯ್ತಾನೆ ಇರಬೇಕು, ನಾವು ನೋಡ್ತಾನೆ ಇರ್ತೀವಿ. ಅವ್ರ ಸಿನಿಮಾ ನೋಡಿದ್ರೆ ನಮಗೊಂದು ಖುಷಿ, ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಸರ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಅದೇ ಒಂದು ದೊಡ್ಡ ಖುಷಿ. ಅದಕ್ಕಿಂತ ಇನ್ನೇನು ಖುಷಿ ಇಲ್ಲ ಸರ್ ನಮಗೆ ಪ್ರತಿಯೊಂದೂ. ನೆಕ್ಸ್ಟೂ ಶಿವಣ್ಣವರಾಗಲಿ, ಯುವರಾಜ್ಕುಮಾರ್ ಆಗಲಿ, ಅವ್ರ ಮುಖಾಂತರ ನಾವು ಅಪ್ಪವ್ರನ್ನ ನೋಡ್ತಾನೆ ಇರ್ತೀವಿ. ದೊಡ್ಡ ಮನೆ ಹೆಂಗೆ ಮುಂದುವರ್ಕೊಂಡು ಹೋಗ್ತಾರೆ, ಇದೇ ಕೊನೆ ಆಗಬಾರ್ದು, ಮುಂದುವರ್ಕೊಂಡು ಹೋಗ್ತಾನೆ ಇರಬೇಕು. ಶಿವಣ್ಣವರಲ್ಲಿ, ಯುವರಾಜ್ಕುಮಾರ್ ಅವರಲ್ಲಿ ನಾವು ಅಪ್ಪವ್ರನ್ನ ನೋಡೇ ನೋಡ್ತೀವಿ. ಎಲ್ಲೂ ಹೋಗಿಲ್ಲ ಅವರು, ನಮ್ಮ ಮನಸ್ಸಲ್ಲಿ ಕೊನೆವರೆಗೂ ಇದ್ದೇ ಇರ್ತಾರೆ ಸರ್.